ಸರ್ ಅವರು ಸಹ ಅವರು ಒಂದು ಚಿನ್ನ ಸ್ಕೂಲಲ್ಲಿ ಹುಟ್ಟಿರಲಿಲ್ಲ, ಒಂದು ರೈತರ ಮಕ್ಕಳು, ಅವರು ಬಂದು ಇವಾಗ ಒಂದು ಮುಖ್ಯಮಂತ್ರಿ ಆಗಿ ನೆಕ್ಸ್ಟ್ ಒಂದು ಮುಖ್ಯಮಂತ್ರಿ ಆಗಲಿ ಅಂತ ಒಂದು ಹಾರೈಸೋಣ. ಅದೇ ರೀತಿ ದೇವೇಗೌಡರು ಸರು, ಇವರು ಒಂದು ಇನ್ಸ್ಪಿರೇಷನ್, ಒಂದು ಫಾರ್ಮರು. ಇವರಿಗೆ ಯಾವ ಥರ ಒಂದು ಮುಖ್ಯಮಂತ್ರಿ ಅದು ಹಳ್ಳಿಯಿಂದ ಬಂದು ಒಂದು ಮುಖ್ಯಮಂತ್ರಿ ಆಗಿರೋದು. ನೆಕ್ಸ್ಟು ನಾನು ಸಮೇತ ನಾವೊಂದು ಕನಸು ಕಾಣ್ತಾ ಇದ್ದೀವಿ, ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಇವ್ರ ವಿರುದ್ಧ ಎಲೆಕ್ಷನಿಗಂತೂ ನಿಂತ್ಕೊಂಡೇ ನಿಂತ್ಕೊತಾ ಇದ್ದೀವಿ 3 ದಿನ ವಿರುದ್ಧ. ಯಾಕಂದರೆ ಇವ್ರ ಆಶೀರ್ವಾದ ಬೇಕೇ ಬೇಕು. ಒಂದು ಯಡಿಯೂರಪ್ಪ ಸರ್ ಇರಲಿ, ಸಿದ್ದರಾಮಯ್ಯ ಸರ್ ಇರಲಿ, ದೇವೇಗೌಡರು ಸರ್ ಇರಲಿ, ದೇವೇಗೌಡರು ಸರ್ ಬಗ್ಗೆ ಅವ್ರ ಬಗ್ಗೆ ಎಲೆಕ್ಷನ್ ನಿಲ್ತಾ ಇಲ್ಲ. ಇವ್ರ ಮನೇಲಿ ಇವ್ರ ಫ್ಯಾಮಿಲಿ ಯಾರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ವಿರುದ್ಧ ಎಲೆಕ್ಷನ್ ನಿಲ್ತಾ ಇದ್ದೀನಿ. ನಾನು ಒಬ್ಬರೇ 3 ಕಡೆ ನಾಮಿನೇಷನ್ ಆಗ್ತಾ ಇದ್ದೀನಿ, ಯಡಿಯೂರಪ್ಪ ಸರು, ಸಿದ್ದರಾಮಯ್ಯ ಸರು, ಪ್ಲಸ್ ನಮ್ಮ ಕುಮಾರಸ್ವಾಮಿ ಸರು. ಇವರು ಯಾಕೆಂದ್ರೆ ಎಲ್ಲ ಯಾರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವ್ರ ವಿರುದ್ಧ ಒಂದು ನಾಮಿನೇಷನ್ ಫೈಲ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ತುಂಬ ಜನ ಇಟ್ಕೋಬೋದು. ಇವ್ರ ಫ್ಯಾಮಿಲಿ ಅವರೇ ಯಡಿಯೂರಪ್ಪ ಸರ್ ಬಂದರೆ ಅವ್ರ ಮಕ್ಕಳೇ ನಿಲ್ಬೋದಾ, ಮತ್ತು ಸಿದ್ದರಾಮಯ್ಯ ಬಂದರೆ ಅವ್ರ ಮಕ್ಕಳೇ ಬರ್ಬೋದಾ, ದೇವೇಗೌಡರು ಅವ್ರ ಮಕ್ಕಳೇ ಬರ್ಬೋದಾ? ಇಲ್ಲ, ಡೆಮಾಕ್ರಸಿ ಕಂಟ್ರಿಲಿ ಯಾರು ಬೇಕಾದರೆ ಎಲೆಕ್ಷನಿಗೆ ನಿಲ್ಲೇಬೋದು ಅಂತ ಹೇಳೋದಕ್ಕೆ ನಾನೊಂದು ಎಕ್ಸಾಂಪಲ್ ಆಗಿ ಒಂದು 3 ಕ್ಷೇತ್ರಕ್ಕೆ ನೆಕ್ಸ್ಟ್ 2023ರಲ್ಲಿ ಯಾವ ಪಕ್ಷ ಅಂತ ಹೇಳ್ತೀನಿ. ಯಾವ ಪಕ್ಷದಿಂದ ನಾನು ಒಂದೇ 3 ಕಡೆ ನಾಮಿನೇಷನ್ ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗೆ. ತುಂಬ ಜನ ಕೇಳ್ಬೋದು, ಇವ್ರ 3 ದಿನದಲ್ಲಿ ನಿಮಗೆ ಠೇವಣಿನೂ ಬರಲ್ಲ, ಒಂದು ಓಟು ಬೀಳಲ್ಲ ಅಂತ ಹೇಳ್ಬೋದು. ಒಂದು ಓಟ್ ಆದರೂ ಬೀಳಿಸ್ಕೊತೀನಿ ನಾನು. ಏನಕ್ಕೆ ಒಂದು ಓಟ್ ಬಿದ್ದರೂ ಒಂದು ಡೆಮಾಕ್ರಸಿ ಕಂಟ್ರಿ, ಒಂದು ಓಟ್ ಹೆಂಗೆ ಬೀಳುತ್ತೆ ಅಂತ ಕೇಳ್ಬೋದು. ನಾನೊಂದು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದ್ರೆ ಇವ್ರ ವಿರುದ್ಧ ನಿಂತರೆ ನಿಮಗೆ ಠೇವಣಿ ಠೇವಣಿ ಬೇಡ. ಆ 1 ದಿನಗಳಲ್ಲಿ ಒಂದು ನಾಮಿನೇಷನ್ ಹಾಕೋಕ್ಕೆ ಒಂದೊಂದು ಕ್ಯಾಟಗರಿ, ಈಗ ನಮ್ಮ ಹಿಂದುಳಿದ ಜನಾಂಗಕ್ಕೆ ಎಷ್ಟಿದೆ, ಮತ್ತು ನಮ್ಮ ಬೇರೆ ಬೇರೆ ಕ್ಯಾಸ್ಟು, ಯಾಕೆ SC ST ಗೆ ಎಷ್ಟಿದೆ, OBC ಎಷ್ಟಿದೆ, ಮೈನಾರಿಟಿ ಎಷ್ಟಿದೆ, ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಹೆಂಗೆ ಓಟ್ ಬೀಳುತ್ತೆ ಅಂತ ಕೇಳ್ಬೋದು ತುಂಬ ಜನಗಳು. ನಿಮ್ಗೆ ಯಾರು ಒಬ್ಬರು ಓಟ್ ಹಾಕ್ತಾರೆ, ಹೆಂಗೆ ಓಟ್ ಹಾಕ್ತಾರೆ? ನಿಮ್ಗೆ ಠೇವಣಿನೂ ಬರಲ್ಲ, 5 ಓಟು ಬರಲ್ಲ, 10 ಓಟು ಬರಲ್ಲ, ನಮಗೆ 10 ಓಟು ಬೇಡ, ನಮಗೆ ನಮ್ಮಿಂದ ಯಾರಿಗಾದ್ರೂ 1 ಓಟು ಹೆಲ್ಪ್ ಆಗೋಣ ಅಂತ. ಯಾಕಂದ್ರೆ ಒಂದು ತುಂಬ ಒಂದು ಇದೇ ಹೇಳ್ತೀನಿ, ಈಗ ಒಂದು ರಾಜಕಾರಣಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ನಾನು. ಯಾಕೆಂದ್ರೆ 2 ಇಯರ್ ಬ್ಯಾಕ್ ಒಂದು ಮೂಟಿ ಫಾರಂ ಅಂತ ಹೋಗಿದ್ದೆ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ, ಇಡೀ ಇಂಡಿಯಾಕ್ಕೆ ಒಂದು ಹೇಮಾ ಮೇಡಮು, ಒಂದು ನಿಮಿಷ, ಊಟಿ ಫಾರಂ ಅಂತ ಹೇಳಿ ಹೇಮಾ ಮೇಡಮು ಗೌರಿಪುರ, ಓಕೆ, ಊಟಿ ಫಾರಂ ಅಂತ ಹೋಗಿದೆ, ಓಕೆ. ಇದು ಯಾಕೆಂದ್ರೆ ನಮ್ಮ ಮೇಡಮ್ ತುಂಬ ಅಟ್ಯಾಚ್ಮೆಂಟು, ಇಡೀ ಕರ್ನಾಟಕಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಊಟಿ ಫಾರಂ ಹೇಮಾ ಮೇಡಮ್ ಹಾಸನ, ಓಕೆ, ಇಲ್ಲಿಗೆ ವಿಸಿಟ್ ಮಾಡಿದ್ದೆ 2 ಇಯರ್ಸ್ ಬ್ಯಾಕು. ಒಂದು ಇಡೀ ಇಂಡಿಯಾಕ್ಕೆ ಒಂದು ಇಂಟ್ರೆಸ್ಟಿಂಗ್ ತೋಟ, ಅದು ಅರಣ್ಯ ಬೆಳೆದಿದೆ, ಆರ್ಗ್ಯಾನಿಕ್ ಮಾಡ್ತಾರೆ. ಇಡೀ ಒಂದು 50-60 ಕಿಲೋಮೀಟರ್ ನೀರಿಲ್ಲ ಅಂತಂದ್ರೆ ಅಲ್ಲಿಗೆ ಒಂದು ನೀರು ಬರುತ್ತೆ ಆ ತೋಟಕ್ಕೆ. ಆಮೇಲೆ ಅಲ್ಲೇನು ಮಾಡಿದ್ದಾರೆ ಅಂದರೆ ಒಂದು 100 ಎಕರ್ ಯಾವುದೋ ಒಂದು ಪೊಲಿಟಿಕಲ್, ನನ್ನ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದಂಗೆ ರಾಜಕಾರಣಿಗಳು ಇದಕ್ಕೆ ಬರೋದೆ, ಅವರ ಅಗ್ರಿಕಲ್ಚರಿಗೆ ಬರೋದೆ, ಅವರು ಒಂದು 1,000 ಕೋಟಿ ಮಾಡೋದಕ್ಕೆ ಹೊರತು ಅವ್ರ ಒಂದು ಇದು ಮಾಡೋಕ್ಕಾಗಲ್ಲ. ಒಂದು ರಾಜಕಾರಣಿಗಳು ಬಂದು, ಆ ರಾಜಕಾರಣಿಗಳ ಹೆಸರು ಬೇಡ, ನಾನು ನೆಕ್ಸ್ಟ್ ಅವ್ರಿಗೆ ತೊಡೆ ತೊಡ್ತೀನಿ ಅಂತ ಕೂತ್ಕೊಂಡು ನಮ್ಮದೇ ಜಿಲ್ಲೆಯವರವರು ಇಲ್ಲಿ ಬಂದು ಒಂದು ರಾಜಕಾರಣಿ ಬಂದು 100 ಎಕರೆ ಒಂದು ಶುಗರ್ ಕೇನ್ ಮಾಡಿದ್ದಾರೆ, ಓಕೆ, ಹೇಳ್ತೀನಿ, ಓಕೆ. ಇವ್ರು ಬಂದು ತುಂಬ ಚೆನ್ನಾಗಿದೆ ತೋಟ, ಇವ್ರು ಬಂದು ರಾಜಕಾರಣಿ ಬಂದು 100 ಎಕರೆ ಶುಗರ್ ಕೇನ್ ಮಾಡಿದ್ದಾರೆ. ಇಲ್ಲಿ ಈ ಶುಗರ್ ಕೇನಿಗೆ ಚೆನ್ನಾಗಿ ವಾಟರ್ ಸೋರ್ಸ್ ಇಲ್ಲ, ಆದರೆ ಇರೋದು ಊಟಿ ಫಾರಂನಲ್ಲಿ 40 ಎಕರೆಗೆ ಒಂದು ನೀರು ತುಂಬ ಅದ್ಭುತವಾಗಿದೆ ಕೆರೆ. ಅಂದರೆ ಕೆರೆ ಅವರು ಅಂದ ಕಾಲದಿಂದಲೇ ಒಂದು ಅವರ ಫಾದರ್ದಲ್ಲೇ ಇಂಟ್ರೂ ಮಾಡಿದ್ದೀನಿ, ಈ ಶುಗರ್ ಕೇನ್ ಬೆಳೆದಿದ್ದಾರೆ. ಇವ್ರು ಅಟ್ಯಾಚ್ ಪಕ್ಕನೇ ಊಟಿ ಫಾರಂ ಇರೋದು. ಆ ರಾಜಕಾರಣಿ ಬಂದು ಅವ್ರ ಕಡೆ ಇರೋದು ಈ ಹಿಂಬಾಲಕರು ಬಂದು ಎಲ್ಲ ಕೇಳಿದ್ರು. ತುಂಬ ಜನ ಹೇಳ್ತೀನಿ ರಾಜಕಾರಣಿಗಳು ಕೊಡೆ ಕಂಡಿದ್ದಾರೆ ಕಂಡ್ರು ಅಂತ. ನನಗಂತ ಮೈಯಲ್ಲೇ ಅವ್ರ ರೀತಿ ಡೆಮಾಕ್ರಸಿ ಕಂಡ್ರೆ ನೀವೇ ಹೀರೋಗಳು, ಅದು ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕೊಡೆ ಕಡೆ ಇದ್ದಾರೆ ಬಿಡ್ಬಿಟ್ಟು. ಈಗ 100 ಎಕರೆ ಶುಗರ್ ಕೇನ್ ಪರ್ಚೇಸ್ ಮಾಡಿದ್ರೆ ಇವ್ರ ತೋಟನ 40 ಎಕರೆ ಕೇಳಿದ್ದಾರೆ ಲೇಡಿ ಅಂತ. ಅವರು ಗೊತ್ತಲ್ಲ ಎಷ್ಟು ಪವರ್ಫುಲ್ ಅಂದರೆ ಅವ್ರು ತೊಡೆ ಅವರು ಹೇಳಿದ್ದಾರೆ ಕೊಡೋಕ್ಕಾಗಲ್ಲ ಅಂತೇಳಿ ಫುಲ್ ಆ ರಾಜಕಾರಣಿಗಳಿಗೆ ಒಂದು ಅವಾಜ್ ಹಾಕಿ ಕಳಿಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಆ ಪುಣ್ಯಾತ್ಮ ರಾಜಕಾರಣಿ ಅಂತಂದರೆ, ಆ 40 ಎಕರೆಯಲ್ಲಿ ಅವ್ರ ಅಧಿಕಾರ ಬೆಳೆಸ್ಕೊಂಡು ಅವ್ರ ತೋಟದಲ್ಲೇ ರೋಡ್ ಹೋಗೋಕೆ ಮಾಡಿದ್ದಾರೆ, ಓಕೆ. ಅವ್ರ ತೋಟದಲ್ಲಿ ಅವ್ರ ಜಮೀನಿಗೆ ರೋಡ್ ಹೋಗಂಗೆ ಮಾಡಿದ್ದಾರೆ. ಏನಕ್ಕೆ ಅಂದರೆ ಅದು ಅವ್ರ ಅಧಿಕಾರ ಇರುತ್ತೆ, ನಮ್ಮ KRS ಹೋಗ್ತಾರೆ ಅಧಿಕಾರಿಗಳ ಹತ್ರ ಹೋಗಿ ಫೈಟ್ ಯಾಕೆ ಮಾಡಬೇಡಿ ಅಂತಾರೆ. ನಿಮ್ಮ ಹತ್ರ ಅಧಿಕಾರಿಗಳನ್ನ ಬರೋಂಗೆ ನೀವು ರಾಜಕೀಯದಲ್ಲಿ ಗೆಲ್ಲಿ, ಅವಾಗ ನೀವು ಕೇಳ್ದಂಗೆ ಕೇಳ್ತಾರೆ. ಆಗ ಆ ಅಧಿಕಾರ ಬಳಸ್ಕೊಂಡು ಅವ್ರ ತೋಟದಲ್ಲಿ ರೋಡ್ ಹೋಗಂಗೆ ಮಾಡಿದ್ದಾರೆ ಅವ್ರ ಜಮೀನಿಗೆ. ಪಾಪ ಅವರು 4 ವರ್ಷ 40 ಎಕರೆಗೆ ಜಮೀನಿಗೆ ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂದರೆ, ಅವರು ಅಗ್ರಿಕಲ್ಚರ್ ಮಾಡ್ತಿದ್ರು ಬಿಟ್ಬಿಟ್ಟು ಇವಾಗ ಏನು ಬೇಡ ಅಂತೇಳಿ ಸೈಲೆಂಟ್ ಆಗಿದ್ದಾರೆ. ಇವಾಗ ನನಗೂ ಲಾಸ್ಟ್ ಟೈಮ್ ಮೊನ್ನೆ ವಿಸಿಟ್ಗೆ ಹೋದಾಗ ಈ ಥರ ಸ್ಟೋರಿ ಹೇಳ್ತಾರೆ. ನಾನು ಹಾಸನಿಂದ ಬೆಂಗಳೂರಿಗೆ ಒಂದು ಡ್ರೈವ್ ಮಾಡ್ಕೊಂಡು ಒಂದು ಹತ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತಂದ್ರೆ ಈ ಥರದವ್ರಿಗೆ ಒಂದು ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ, ಈ ಥರದವ್ರಿಗೆ ಒಂದು ನಾವು ಸಪೋರ್ಟ್ ನಮ್ಮ ಕೈ ಮಾಡೋಕ್ಕಲ್ಲ. ಈ ಥರದವ್ರಿಗೆ ಒಂದು ಸಪೋರ್ಟ್ ಮಾಡಬೇಕಂದ್ರೆ ನಾವು ಪೊಲಿಟಿಕ್ ಎಂಟ್ರಿಗೆ ಬರಲೇಬೇಕು, ತೊಡೆ ತಕ್ಕಲೇಬೇಕು. ನೀವೊಂದು ರಾಜಕೀಯಕ್ಕೆ ಇನ್ನೊಬ್ಬರ ಹತ್ರ ಹೋಗಿ ಬಾವುಟ ಹಿಡಿಯೋದಕ್ಕಿಂತವ ನೀವೊಂದು ಎಲೆಕ್ಷನ್ಗೆ ಒಂದು ನಿಲ್ಲಿ ಅಂತ ಹೇಳ್ತಾ ನಾನು ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ 3 ದಿನಗಳ ಬಗ್ಗೆ ಮಾತಾಡ್ತೀನಿ. ನಮ್ಮ ಅಂಬೇಡ್ಕರ್ ಅವರ ಒಂದು ಇನ್ಸ್ಪಿರೇಷನ್, ಒಂದು ಜೈ ಭೀಮ ಅಂತ ಹೇಳ್ತಾ, ನಮ್ಮ ಬಸವಣ್ಣವ್ರ ತತ್ವ ಸಿದ್ಧಾಂತ ಬಿಟ್ರೆ ಎಲ್ಲ ಸಮುದಾಯದವರಿಗೆ ಒಟ್ಟಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾ, ಆಮೇಲೆ ಪ್ಲಸ್ ನಮ್ಮ ಅಂಬೇಡ್ ಇವ್ರು ಇರ್ಬೋದು, ಸಂಗೊಳ್ಳಿ ರಾಯಣ್ಣಗೆ ಜೈ ಅಂತ ಹೇಳ್ತಾ, ಪ್ಲಸ್ ನಮ್ಮ ಪಾಳೆಗಾರರು
ಒಂದು ಕೆಂಪೇಗೌಡರು ಒಂದು ಇನ್ಸ್ಪಿರೇಷನ್, ಸಾವಿರಾರು ಕೆರೆಗಳು ನಿರ್ಮಿಸಿದ್ದಾರೆ ಅವರಿಗೂ ಒಂದು ಜಯ ಅಂತ ಹೇಳ್ತಾರೆ. ಈ ಥರದ ಒಂದು ಇನ್ಸ್ಪಿರೇಷನ್ ತೊಗೊಂಡು ಒಂದು ಸಕ್ಸಸ್ ಆಗೋಣ ಅಂತ ಹೇಳ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಮೂರು ಕ್ಷೇತ್ರಕ್ಕೆ ನಿಲ್ತಾ ಇದ್ದೀನಿ. ನಮ್ಮ ಯಾರ್ಯಾರು ನಮ್ಮ ಕುಮಾರಸ್ವಾಮಿ ಸರ್ ಇರ್ಬೋದು, ಯಾಕಂದರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಇರೋದನ್ನೇ ನಿಲ್ತೀನಿ ನಾನು. ಯಾಕಂದರೆ ಆ ಪಕ್ಷ ಯಾವ ಪಕ್ಷಕ್ಕೆ ನಿಲ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಫಸ್ಟ್ ನಮ್ದು ಇದು ಅಂತ ನೋಡ್ಕೋಬೋದು, ನಮಗೆ ಗೆಲ್ಲ ಅವಶ್ಯಕತೆ ಇಲ್ಲ, ನಮಗೆ ಒಂದು ಯೂತಿಗೆ ಒಂದು ಮಾದರಿ ಆಗಬೇಕು, ಅವರು ಒಂದು ಎಲೆಕ್ಷನ್ಗೆ ನಿಲ್ಲಬೇಕು. ಇದರ ನಿಲ್ಬೋದು ಡೆಮೋಕ್ರಸಿ, ಅಂಬೇಡ್ಕರ್ ಬರ್ತಿರೋ ಸಂವಿಧಾನ ಅಷ್ಟು ಪವರ್ಫುಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ನಮಗೆ ಇದಕ್ಕೆ ನಾವು ಕುಮಾರಸ್ವಾಮಿ ಸರ್ ಇರ್ಬೋದು, ಯಾಕಂದ್ರೆ ನಮಗೆ ಗೆಲ್ಲಬೇಕು ಅಂತೇನಿಲ್ಲ, ನಮಗೆ ಗೊತ್ತಿದ್ದಾರೆ ಒಂದು ಓಟ್ ತಗೊಂಡ್ರೆ ಅದೇ ಒಂದು ವಿಚಾರ, ಆ ಒಬ್ಬರು ಓಟಿಂದಲೇ ನಮಗೆ ಮುಂದಿನ ದಿನ ಇದಾಗುತ್ತೆ. ಯಾಕಂದ್ರೆ ಉದಾಹರಣೆ ನಾನು ಹೇಳಿದೆ, ಯಡಿಯೂರಪ್ಪ ಸರ್, ದೇವೇಗೌಡರು ಸರ್, ಸಿದ್ದರಾಮಯ್ಯ ಸರ್, ಕುಮಾರಸ್ವಾಮಿ ಸರ್ ವಿರುದ್ಧ, ಯಾಕಂದ್ರೆ ಅವರು ಮುಖ್ಯಮಂತ್ರಿ, ಯಾಕಂದ್ರೆ ಜೆ ಡಿ ಎಸ್ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ರೈತರ ಪರ ಮುಖ್ಯಮಂತ್ರಿ, ಇವ್ರ ಪರ ನಿಲ್ತಾ ಇದ್ದೀನಿ, ವಿರುದ್ಧ ನಿಲ್ತಾ ಇದ್ದೀನಿ. ಆಮೇಲೆ ಚಿಹ್ನೆ ಯಾವುದು ಅಂತ ಹೇಳ್ತೀನಿ. ಆಮೇಲೆ ಪ್ಲಸ್ ಐ ಎನ್ ಸಿ ನಮ್ಮ ಸಿದ್ದರಾಮಯ್ಯ ಸರ್ ಹತ್ರನೂ ವಿರುದ್ಧ ನಿಲ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಗೆಲ್ಲದ್ ಬೇಡ, ನಮಗೆ ಒಂದು ಖುಷಿ, ಒಂದು ಇವ್ರ ವಿರುದ್ಧ ನಿಂತಿದ್ದೀನಿ ಅಂತ ಖುಷಿ. ಇವರು ಇದ್ದಾಗ ಮಾತ್ರ ಅಧಿಕಾರ ಬಂದಮೇಲೆ ಇವರೆಲ್ಲ ಇದೆಲ್ಲ ಎಮ್ ಎಲ್ ಎ ಮುಗಿದ್ಮೇಲೆ ಇವರು ಒಂದು ನಾರ್ಮಲ್ ಪ್ರಜೆ ನಮ್ಮ ದೇಶ ಥರ, ಅದಕ್ಕೆ ಇವ್ರ ವಿರುದ್ಧ ನಿಲ್ತಾ ಇದ್ದೀನಿ. ಪ್ಲಸ್ ನಮ್ಮ ಇವರು ಯಡಿಯೂರಪ್ಪ ಅವರು ಹೇಳಿದ ಬಿ ಜೆ ಪಿ, ಇವ್ರ ಮೂರು ವಿರುದ್ಧನೂ ನಾನೇ ಒಂದೇ ಮೂರು ನಾಮಿನೇಷನ್ ಫೈಲ್ ಮಾಡ್ತೀನಿ. ನನಗೆ ಗೆಲ್ಲೋ ಅವಶ್ಯಕತೆ ಇಲ್ಲ, ಒಂದು ಪ್ರಜೆಯಲ್ಲಿ ನಿಲ್ಲೋಣ, ನಾವು ನಿಲ್ಬೋದು ಅಂತ ತೋರಿಸ್ಕೊಡೋದಕ್ಕೆ. ನಮಗೆ ಓಟ್ ಅಂತೂ ಬೀಳಿಲ್ಲಂದ್ರೂ ಪರವಾಗಿಲ್ಲ, ಒಂದು ಖುಷಿಗೋಸ್ಕರ ನಿಲ್ತೀನಿ. ಯಾರು ಎಲ್ಲಿ ಬೇಕಾದ್ರೆ ನಿಲ್ಬೋದು, ಒಂದು ಡೆಮೋಕ್ರಸಿ ಕಂಡಿಲ್ಲ ಅಂತ ಹೇಳ್ತಾ, ಯಾವುದೇ ಇಲ್ಲಿ ಒಂದು ಜಾತಿ ಗೀತಿ ಏನು ನಡೆಯಲ್ಲ, ಜನಗಳಿಗೆ ಹತ್ರನೇ ದುಡ್ಡಿದೆ, ಜನಗಳೇ ಗೆಲ್ಲಿಸ್ಬೇಕು, ಜನಗಳಿಗೆ ಒಂದು ಸೆಕ್ಯೂರಿಟಿ ಬರಬೇಕು ಜನಗಳಿಗೆ. ಅದಕ್ಕೆ ನಾನೇ ಹೇಳಿದೆ ಹಾಸ್ಪಿಟ್ಲ್ ಕತೆ, ಯಾಕಂದ್ರೆ ನಮಗೆ ಸೆಕ್ಯೂರಿಟಿ ಇಲ್ಲ, ರೈತರಿಗೆ ಸೆಕ್ಯೂರಿಟಿ ಇಲ್ಲ ಮೇಯ್ನ್. ಯಾಕಂದ್ರೆ ನಮ್ಗೆ ಹಾಸ್ಪಿಟ್ಲ್ ಕರೋನಾ ಸ್ಟೋರ್ನೇ ಹೇಳಿದೆ, ಯಾಕಂದ್ರೆ ನನಗಂತ ಗೊತ್ತು, ಒಂದು 3 ಲಕ್ಷ ಕೊಟ್ಟರು ಉಳಿಸ್ಕೊಂಡು ಅದಿದ್ದವರು ಒಂದು ತೆಂಗಿನಕಾಯಿ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿದ್ದೆ, ಎಲ್ಲರಿಗೂ ಗೊತ್ತು. ನಮ್ಮ ನಾಗಮಂಗಲದ ಅರ್ಚಕರದ ಪಾಪ, ಅವರು ಕರೋನಾ ಬಂದು ಒಂದು ತೀರೋದ್ರು, ಯಾಕೆ ತುಂಬ ಜನ ಇವಾಗ ನೋಡೋ, ಅವ್ರು 40 ಲಕ್ಷ ಒಂದು ವ್ಯೂಸ್ ಹೋಗಿದೆ. ಅಂಥವ್ರಿಗೆಲ್ಲ ಒಂದು ಸೆಕ್ಯೂರಿಟಿ ಇಲ್ಲ, ನೀವು ಸೆಕ್ಯೂರಿಟಿ ಇತ್ತು ಅಂದರೆ ಒಂದು ಹಾಸ್ಪಿಟ್ಲ್ ಆಗ್ಬೋದು, ಎಲ್ಲ ಆಗ್ಬೋದು, ಒಂದು ಸಕ್ಸಸ್ ಆಗ್ತೀರ ಮುಂದಿನ ದಿನಗಳಲ್ಲಿ. ಈ ಎಲ್ಲ ಜಾತಿ ಬಿಟ್ಬಿಡಿ, ಒಂದು ಎಲ್ಲರನ್ನೂ ಒಂದೇ ಅಂತ ಸಮಾಜದಲ್ಲಿ ಒಂದು ಕರ್ಕೊಂಡೋಗಿ, ಯಾವುದೇ ಕಾರಣಕ್ಕೂ ಆ ಜಾತಿ ಲೀಡ್ರು ಈ ಜಾತಿ ಲೀಡ್ರು ಅಂತ ಯಾವುದೇ ಹೇಳ್ಕೊಳ್ಳಿ. ಬೊಮ್ಮನಿ ಸರ್ ಅವರೆಲ್ಲರೂ ಒಂದು ಒಳ್ಳೆ ಒಂದು ಇದರಲ್ಲಿ ತಗೊಂಡು ಹೋಗ್ತಿದ್ದಾರೆ. ಅವ್ರ ಎಕ್ಸಾಂಪಲ್ ನೋಡ್ಬೋದು, ಮೇಕೆದಾಟು ನಡೀತು, ಯಾವುದೇ ಒಂದೇ ಒಂದು ಯಾರಿಗೂ ಲಾಠಿ ಚಾರ್ಜ್ ಆಗ್ತಾರೆ, ಒಂದು ಚೆನ್ನಾಗಿ ಮುಗಿಸ್ಕೊಟ್ರು. ಒಂದು ಎಜುಕೇಟೆಡ್ ಮುಖ್ಯಮಂತ್ರಿ ಅವ್ರಿಗೂ ಕಾರಣ ಅಂತಾರೆ, ಅಂಥವರೆಲ್ಲ ಬರಲಿ. ಒಂದು ಏನಕ್ಕೆ ಯಾವುದೇ ಪ್ರಾಬ್ಲಮ್ ಇದ್ದರೆ ಅಷ್ಟು ನೀಟಾಗಿ ಒಂದು ಅಚ್ಚುಕಟ್ಟಾಗಿ ಒಂದು ಹ್ಯಾಂಡಲ್ ಮಾಡಿದ್ರೆ ಅವ್ರಿಗೊಂದು ಹ್ಯಾಂಡ್ ಸಫ್ ಹೇಳ್ತಾ ಎಲ್ಲ ರೈತರ ಪರವಾಗಿ ಅವ್ರಿಗೆ ಆರೋಗ್ಯನೂ ಸರಿ ಇಲ್ವಂತೆ, ಅವರು ಆರೋಗ್ಯ ಚೆನ್ನಾಗಾಗಲಿ. ನಾವು ಮುಂದಿನ ಗಳಲ್ಲಿ ಅವ್ರ ವಿರುದ್ಧ ಅಂತೂ ನಿಲ್ತಾ ಇಲ್ಲ. ಮೂರು ಸಾಕು, ಮೂರು ಮುಖ್ಯಮಂತ್ರಿ ಸಾಕು, ಮೂರು ಕ್ಯಾಂಡಿಡೇಟ್ ನೀವು ಬೇಕಾ, ನೀವು ಖುಷಿಯಾಗಿ ನಿಲ್ಲಿ ಅಂತ ಹೇಳ್ತಾ ನಾನು ಜಯಲಲಿತ ಅಂತ ಪೊಲಿಟಿಕ್ಸ್ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಮತ್ತು ರೈತರ ಬಗ್ಗೆ ಏನು ರೈತರು ಇದು ಮಾಡಿಬಿಟ್ರೆ ಅಂತೆಲ್ಲ, ನಮ್ಮದು ಒಂದು ವೃತ್ತಿ ಇರುತ್ತೆ, ಒಬ್ಬ ಪಾನಿಪುರಿ ಮಾಡ್ತಿರ್ತಾನೆ, ಕೋಟ್ಯಾಧಿಪತಿ ಆಗಿರ್ತಾನೆ, ಅವ್ನು ಪಾನಿಪುರಿ ಕೆಲಸ ಬಂದು ಬಿಡೋದು ತಪ್ಪೋದು. ಅದೇ ರೀತಿ ನಂದು ಈ ಆಫೀಸ್, ಈ ಆಫೀಸಲ್ಲಿ ಹೈ ಲೆವೆಲ್ ಆಫೀಸಿಗೆ ನಾನು ಮಾಡ್ಬೋದು, ಏನಕ್ಕೆಂದರೆ ಇದೊಂದು ಡ್ರೀಮ್ ಪ್ರಾಜೆಕ್ಟು ಜಯಲಕ್ಷ್ಮಿ ಏರ್ ಅವಂತ. ನನಗೆ ಹಿಂಸೆ ಮಾಡಿ ಕರ್ಕೊಂಬಂದು ಅಡ್ವಾನ್ಸ್ ಇಲ್ಲದೆ ಆಫೀಸ್ ಕೊಟ್ಟಿರೋದು ಅವ, ಆಮೇಲೆ ಇವಾಗ ಅಡ್ವಾನ್ಸ್ ಕೊಟ್ಟಿರ್ಬೋದು. ತುಂಬ ಜನ ಹೇಳ್ತಾರೆ ಆಫೀಸ್ ಖಾಲಿ ಮಾಡು ಖಾಲಿ ಮಾಡು ಅಂತ, ಈ ಆಫೀಸ್ ಇಟ್ಕೊಂಡ್ರೆ ನೀನು ಇಡೀ ಇಂಡಿಯಾದಲ್ಲಿ ಒಂದ್ಸಲ ಬೆಳಿತೀಯಾ, ಇದು ಇಟ್ಕೊ ಬಿಡ್ಬೇಡ ಅಂತ ಅವರೇ ಹಿಂಸೆ ಮಾಡಿಟ್ಟಿರೋದು. ಇದು ಆಫೀಸ್ ಎಲ್ಲ ಸೋರುತ್ತೆ, ನನಗೊಂಥರ ಖುಷಿ, ಒಂದು ಗಂಗೆ ನಾನು ನೀರು ನೀರು ದೇವರು ಅಂತ ಹೇಳ್ತಾ ಇರ್ತೀನಿ. ಆದರೂ ಸಮೇತ ಖಾಲಿ ಮಾಡಿಲ್ಲ, ಇದನ್ನೇ ಇಟ್ಕೊಂಡಿದ್ರೆ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ತುಂಬ ಜನ ಒಂದು ಅಡ್ವೈಸ್ ಮಾಡ್ತಾರೆ. ಬೇರೆ ಕಡೆ ಎಂಜಿ ನೋಡಿ ಮಾಡೋ, ಅಲ್ಲಿ ಮಾಡೋ, ಇಲ್ಲಿ ಮಾಡೋ ಅಂತ ಆಫೀಸ. ಯಾಕಂದ್ರೆ ನಾವು ಕೈಬಿಟ್ಟಿರೋ ಆಫೀಸ್ ಒಂದು ಬಿಡಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಜಯಲಕ್ಷ್ಮಿ ಅವರ ಒಂದು ಅಜ್ಜಿ ಅವ್ರನ್ನ ಇಂಟ್ರೂಸ್ ಮಾಡ್ಕೊಡ್ತೀವಿ ಒಂದಿನ, ಅವ್ರು ಹಿಂಸೆ ಮಾಡಿ ಇಳಿಸಿರೋದಿಲ್ಲ, ಅದಕ್ಕೂ ಒಂದು ಖುಷಿ ಇರ್ತಾರೆ, ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಇವತ್ತು ಎಲ್ಲರಿಗೂ ಒಂದು ಕೃತಜ್ಞತೆ ಹೇಳ್ತಾ. ಮುಂದಿನ ಗಳೆಲ್ಲ ರಾಜಕೀಯಕ್ಕೆ ಬನ್ನಿ, ಒಂದು ನಿಮಗೆ ಯಾವ ಪಾರ್ಟಿ ಬೇಕಾದ್ರೂ ಸೆಲೆಕ್ಷನ್ ಮಾಡಿ. ನಾನಂತ ಹೇಳ್ತೀನಿ ಮೂರು ಕಡೆ ನಾಮಿನೇಷನ್ ಸೈನ್ ಮಾಡ್ತೀನಿ, ಜೆ ಡಿ ಎಸ್, ಐ ಎನ್ ಸಿ, ಬಿ ಜೆ ಪಿ, ಯಾವುದೇ ಪಕ್ಷ ಎಲ್ಲ ನಮ್ಮದು. ಯಾಕಂದ್ರೆ ಒಂದು ಯೂತ್ಸಿಗೆ ಒಂದು ಎನ್ಕರೇಜ್ಮೆಂಟ್ ಆಗಲಿ ಅಂತ ಹೇಳಿ ನಾನು ಯಾವ ಚಿನ್ನಲ್ಲಿ ನಿಲ್ತೀನಿ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಒಂದೇ ಮತ್ತೆ.